ನಮಸ್ಕಾರ ಗೆಳೆಯರೆ ಇವತ್ತು ನಾವು ಲಿಯೋ ಪ್ಯೂರ್ ಕಂಪ್ನಿ ಕಡೆಯಿಂದ ಒಂದು ಲೇಟೆಸ್ಟ್ ವಾಟರ್ ಪ್ಯೂರಿಫೈಯರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇದು ನ್ಯಾನೋ ಫಿಲ್ಟರ್ ಟೆಕ್ನಾಲಜಿ ಸ್ಪೆಷಲಿ ಆರುನೂರು ಟಿ ಡಿ ಎಸ್ ಕೆಳಗಡಿನ ನೀರಿಗೆ ಈ ವಾಟರ್ ಪ್ಯೂರಿಫೈರನ್ನು ಯೂಸ್ ಮಾಡಲಾಗುತ್ತದೆ ಈ ಸುಂದರವಾದ ಬಾಡಿಯನ್ನು ನೋಡಿದರೆ ನಿಮಗೇನು ಅನಿಸುತ್ತೆ ಅಂದರೆ ಇದರಲ್ಲಿ ಕಾಕ್ರೋಚ್ ಆಗಲಿ ಹ್ಯಾಂಡ್ಸ್ ಆಗಲಿ ಹೋಗುವ ಚಾನ್ಸ್ ಇಲ್ಲ ಏಕೆಂದರೆ ಈ ಬಾಡಿ ಬಂದುಬಿಟ್ಟು ಒಳಗಡೆಯೇ ಟ್ಯಾಂಕು ಕಂಪ್ಲೀಟ್ ಕವರ್ ಆಗಿರುತ್ತದೆ ನೋಡಿ ಜಸ್ಟ್ ನಿಮಗೆ ತೋರಿಸ್ತೇನೆ ಒಳಗಡೆ ಈ ರೀತಿ ಟ್ಯಾಂಕ್ ಬರುತ್ತೆ ಸ್ಟೋರೇಜ್ ಟ್ಯಾಂಕ್ ಇದೆಲ್ಲ ಫುಲ್ ಕವರ್ ಆಗಿರುತ್ತೆ ಸೊ ಟ್ಯಾಪ್ ಕಡಿಂದ ಟ್ಯಾಪಿಂದ ಪೂರ್ತಿ ನೀರು ಬಂದುಬಿಟ್ಟು ಇಲ್ಲಿಂದ ಕಂಪ್ಲೀಟಾಗಿ ಎಂಪ್ಟಿ ಆಗೋದ್ರಿಂದ ಸ್ಟೋರೇಜ್ ಟ್ಯಾಂಕಲ್ಲಿ ಯಾವುದೇ ಆದ ನೀರು ಉಳಿಯೋದಿಲ್ಲ ಇದರಿಂದ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಲಿ ಫಂಗಸ್ ಗ್ರೋತ್ ಆಗಲಿ ಆಗಲಿಕ್ಕೆ ಯಾವುದೇ ಚಾನ್ಸ್ ಇಲ್ಲ ಮತ್ತು ಈ ಬಾಡಿ ಬಂದುಬಿಟ್ಟು ಎ ಬಿ ಎಸ್ ಫುಡ್ ಗ್ರೇಡ್ ಬಾಡಿ ಒಟ್ಟು ನಾಲ್ಕು ಕೆ ಜಿ ತೂಕ ಬರುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಹೆಲ್ತ್ಗೆ ಪ್ರಾಬ್ಲಮ್ ಆಗಲಿ ಬರುವುದಿಲ್ಲ ಇನ್ನೊಂದು ಈ ಪ್ರಾಡಕ್ಟ್ನ ಸ್ಪೆಷಲ್ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಈ ಪ್ರಾಡಕ್ಟಲ್ಲಿ ಈ ರೀತಿ ನಾವು ಹಾರಿಜೆಂಟಲ್ ಆಗಿ ಫಿಲ್ಟರ್ಸನ್ನು ಹಾಕುತ್ತೇವೆ ನೋಡಿ ಇದರಲ್ಲಿ ಇದು ಅಲ್ಕ್ಲೈನ್ ವಾಟರ್ ಪ್ಯೂರಿಫರ್ ಟ್ವೆಲ್ ಸ್ಟೇಜು ಆರ್ ಓ ಯು ವಿ ಆ್ಯಂಡ್ ಅಲ್ಕ್ಲೈನ್ ಇದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಯು ವಿ ಚೇಂಬರ್ ಬರುತ್ತೆ ಓಕೆ ಇದು ಅಲ್ಕ್ಲೈನ್ ಫಿಲ್ಟರ್ ಇರುತ್ತೆ ಸೊ ಸ್ಟೋರೇಜ್ ಟ್ಯಾಂಕಲ್ಲಿ ಹೋಗಿ ನೀರು ಸ್ಟೋರ್ ಆಗುತ್ತೆ ನೋಡಿ ಈ ಬಾಡಿ ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಎರಡರಲ್ಲಿ ಬರುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಕಸ್ಟಮೈಸ್ಡ್ ಆಗಿ ಪ್ರಾಡಕ್ಟನ್ನು ರೆಡಿ ಮಾಡಿ ಕೊಡ್ಬೋದು ಇದು ಎನ್ ಎಫ್ ಮತ್ತು ಯು ವಿ ಟೆಕ್ನಾಲಜಿಯಲ್ಲಿ ಇರ್ಬೋದು ನೋಡಿ ಇದರಲ್ಲಿ ಇನ್ನೊಂದು ಸ್ಪೆಷಲಿಟಿ ಏನಂದರೆ ಇಲ್ಲಿ ಇಂಡಿಕೇಟರ್ ಬರ್ತಿದೆ ಮಷಿನ್ ಆನ್ ಮಷಿನ್ ಆನ್ ಆಫ್ ಅಂತಂದು ಆಮೇಲೆ ಇಲ್ಲಿ ಸ್ಟೋರೇಜ್ ಟ್ಯಾಂಕ್ ಫುಲ್ ಆಗಿದೆ ಅಂತಂದು ಇಲ್ಲಿ ಮಷಿನ್ ನೀರು ಬೀಳ್ತಾ ಇದೆ ಅಂತಂದು ಇಂಡಿಕೇಷನ್ ಎಲ್ಲ ಗೊತ್ತಾಗುತ್ತೆ ಸೊ ನಿಮ್ಮ ಕಿಚನ್ನಿಗೆ ಒಳ್ಳೆಯ ಲುಕ್ ಕೊಡಲಿಕ್ಕೆ ಈ ಹೊಸ ಪ್ರಾಡಕ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಧನ್ಯವಾದ